ಹೇಳು ದೀಪ್ತಿ, ಮದುವೆ ಆಗೋ ಮೊದಲೇ ನನಗೆ ಈ ಪ್ರಾಬ್ಲಮ್ ಇದೆ ಅಂತ ನಿನಗೆ ಗೊತ್ತಾಗಿದ್ದಿದ್ರೆ ನೀನು ನನ್ನ ಮದುವೆ ಆಗ್ತಿದ್ಯೋ ಇಲ್ವೋ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಇಷ್ಟೊಂದು ಟೈಮ್ ಬೇಕಾ? ಗೊತ್ತಾಗಿದ್ರೆ ನಾನು ನಿನ್ನ ಬಿಟ್ಟು ಹೋಗ್ತೀನಿ ಅಂತ ನಿನ್ಗೆ ಅನ್ಸುತ್ತಾ? ಆಗಲ್ಲ. ಆದರೂ ಏನಕ್ಕೆ ಸುಮ್ಮನೆ ಚಿರು ಏನೇನೋ ಅನುಮಾನ ಇಟ್ಕೊಂತೀಯ ಮನಸ್ಸಲ್ಲಿ? ಯಾಕೆ ಈ ರೀತಿ ಪ್ರಶ್ನೆಗಳೆಲ್ಲ ಕೇಳಿ ನನಗೆ ನೋವು ಮಾಡ್ತೀಯ? ನೀನು ನೋವು ಮಾಡ್ಕೋತೀಯ? ಕೆಲವೊಮ್ಮೆ ನಿಜ ಏನು ಅಂತ ಗೊತ್ತಿದ್ರು ನಮ್ಮ ಖುಷಿಗೋಸ್ಕರ ಕನ್ಫರ್ಮ್ ಮಾಡ್ಕೋಬೇಕಲ್ಲ, ಹಾಗಾಗಿ ಕೇಳಿ. ಪ್ಲೀಸ್ ಚಿರು. ಸಾರಿ ದೀಪ್ತಿ, ನಿನಗೆ ಹರ್ಟ್ ಮಾಡಬೇಕು ಅಂತ ನಾನು ಕೇಳಿಲ್ಲ. ಮತ್ತೆ ಯಾಕೆ ಡೌಟ್ ಪಡ್ತೀಯ? ಇತ್ತೀಚೆಗೆ ನಿನಗೆ ಡೌಟ್ಗಳು ಜಾಸ್ತಿ ಆಗ್ಬಿಟ್ಟಿದೆ. ಅಣ್ಣ, ಸಚ್ಚು ಸಚ್ಚು ಎಲ್ಲಿದ್ಯಾ? ಬಾ ಇಲ್ಲಿ. ರಚು, ನಾನೇ ನಿನ್ನ ರೂಮಿಗೆ ಬರೋಣ ಅಂತ ಇದ್ದೆ. ನೀನಾ? ನನ್ನ ರೂಮ್ಗ? ಯಾಕಣ್ಣ? ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಮನೇಲೆ ಕೂತು ಕೂತು ಬೋರ್ ಆಗ್ತಿದೆ. ವಾವ್, ರೋಗಿ ಬಯಸಿದ್ದು ಹಾಲು ಅಣ್ಣ, ವೈದ್ಯ ಹೇಳಿದ್ದು ಹಾಲು ಅಣ್ಣ. ಸರಿ ಆಯ್ತು ಅಣ್ಣ, ನಾನು ನಿಮ್ಮ ಜೊತೆನೆ ಬರ್ತೀನಿ, ಮೂರು ಜನನೂ ಹೊರಗಡೆ ಹೋಗೋಣ. ಅಕ್ಕ, ನಿಮ್ಗೇನಾದ್ರೂ ಕೆಲಸ ಎಲ್ಲ ಮುಗಿಸ್ಕೊಳ್ಳಿ, ನಾನು ಅಣ್ಣನ ಕರ್ಕೊಂಡು ಹೋಗ್ತೀನಿ. ಪರವಾಗಿಲ್ಲ ದೀಪ್ತಿ, ನಾನು ರಚನೆ ಹೋಗಿ ಬರ್ತೀನಿ, ನೀನ್ ಮನೇಲೇ ಇರು. ಸರಿ ಅಣ್ಣ, ಬೇಗ ರೆಡಿ ಆಗು. ಏನ್ ಮಗಳೇ, ತುಂಬಾ ಖುಷಿಯಾಗಿದೀಯ? ಈ ನಿನ್ ಖುಷಿಗೆ ಏನ್ ಕಾರಣ? ಹೊರಗಡೆ ಹೋಗ್ತಿದ್ದೀನಿ ಅಮ್ಮ. ದೇವಸ್ಥಾನಕ್ಕೆ ಹೋಗ್ತಿದ್ಯಾ? ಚಿರುನ ನೋಡಕ್ ಹೋಗ್ತಿದ್ದೀನಿ. ದೃಷ್ಟಿ, ಇದೇನಮ್ಮ ಚಿರುನ ನೋಡಕ್ಕೆ ಮತ್ತೆ ನೀನ್ ಮನೆಗೆ ಹೋಗ್ತಿದ್ಯಾ? ಬೇಡ ಮಗಳೇ,